नमस्कार विद्यार्थी व्यार्थी नदिया अड़ल पाठद सारांश नाव अभ्यास पाठ एर नदिया अड़ल प्रवेश गमन ना इंदू मूल के बावी नदी मोदल सरिया रीत रक्ष अलुषितगे नम बदे संचकार नम सूल शुद्धवा अत्यगत विद्यार्थी ना के नदी बावि इत्यादि गमनिसिदीवि नदिया नीरिन अंद्रे नीरिन मूलगळन्नु नावु सरियाद रीतियल्लि रक्षणे माडदे होद्रे अवुगळन्नु स्वच्छवागि इडदे इद्रे नावु हीगे कलुषित माड्ता होद्रे एनागुत्ते कलुषित माडिद्रे एनागुत्ते स्वच्छवागि इट्रे एनागुत्ते लाभवो नष्टवो नोडि इवत्तु मनुष्य तन्न जीवनक्कागि ತನ್ನ ಸ್ವಾರ್ಥಕ್ಕಾಗಿ ನದಿಯ ಅಥವಾ ನೀರಿನ ಮೂಲಗಳನ್ನು ನಾಶ ಮಾಡ್ತಾ ಇದ್ದಾನೆ ಕಲುಷಿತಗೊಳಿಸ್ತಾ ಇದ್ದಾನೆ ಹಾಗಾಗಿ ಇದರಿಂದ ಬದುಕಿಗೆ ಸಂಚಕಾರ ಉಂಟಾಗ್ತಾ ಇದೆ ಯಾರ ಬದುಕಿಗೆ ಮಾನವನ ಬದುಕಿಗೆ ಸಂಚಕಾರ ಉಂಟಾಗ್ತಾ ಇದೆ ಅಂದ್ರೆ ಅಪಾಯ ಬರ್ತಾ ಇದೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇದೆ ಅದರ ಜೊತೆಗೆ ನಿಸರ್ಗದಲ್ಲಿರತಕ್ಕಂತ ಕೆಲವು ವ್ಯತಿರಿಕ್ತ ಪರಿಣಾಮಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಯಾವುದರಿಂದ ನೀರಿನ ಕಲುಷಿತ ನಮ್ಮೆಲ್ಲರ ಜವಾಬ್ದಾರಿ ಏನಾಗಿದೆ ಅಂದ್ರೆ ಇವತ್ತು ಈ ಸುತ್ತಲೇ ಇರತಕ್ಕಂತ ನೀರಿನ ಮೂಲಗಳನ್ನು ನಾವು ರಕ್ಷಿಸಬೇಕು ಅದು ನಮ್ಮ ಕರ್ತವ್ಯ ಆಗಬೇಕು ಶುದ್ಧವಾಗಿರೋದನ್ನ ನಾವು ಇದನ್ನ ಅನಿವಾರ್ಯತೆಯಿಂದ ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು ಮಾನವ ಸಾಧಿಸಿದಾನೆ ಅಂದ್ರೆ ಮಾನವ ಆ ಒಂದು ಕೆಟ್ಟ ದಿನಗಳನ್ನ ಇವತ್ತು ಅನುಭವಿಸ್ತಾ ಇದ್ದಾನೆ ಇಲ್ಲಿ ಸಂಭಾಷಣೆ ಉಳ್ಳಂತ ಒಂದು ಪಾಠ ನದಿಯ ಅಳಲು ಅದರಲ್ಲಿ ಈ ನೀರಿನ ರಕ್ಷಣೆ ಹೇಗೆ ಮಾಡಬೇಕು ನೀರನ್ನ ಕಲುಷಿತ ಮಾಡಬಾರದು ಅನ್ನೋದಕ್ಕೆ ಯಾರು ಯಾವ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಈಗ ನೋಡೋಣ ನೋಡಿ ಶಾಲಾ ಮಕ್ಕಳ ಗುಂಪು ಗುಂಪಾಗಿ ಸೇರಿದ್ದಾರೆ ಎಲ್ಲರ ಮುಖದಲ್ಲೂ ಆತಂಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಹಪಾಠಿಗಳ ಆರೋಗ್ಯವನ್ನು ತಿಳಿಯುವ ತವಕ ಮಕ್ಕಳು ತಮ್ಮ ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ ಹೀಗೆ ನಿಮ್ಮ ಶಾಲೆಯಲ್ಲಿರುವಂತೆ ನಿಮ್ಮ ಗೆಳೆಯರಿರುವಂತೆ ಒಂದು ಬೇರೆ ಶಾಲೆಯ ಮಕ್ಕಳು ನೀವೇ ಹಾಗೆ ಅದನ್ನು ಊಹಿಸ್ಕೋಬಹುದು ಶಾಲೆಯ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ ಒಂದು ಕಡೆ ಸೇರಿದ್ದಾರೆ ಎಲ್ಲಿ ಅದು ಆಸ್ಪತ್ರೆಯ ಹತ್ತಿರ ನೋಡಿ ಆಸ್ಪತ್ರೆಯ ಹತ್ತಿರ ಮಕ್ಕಳು ಸೇರಿದ್ದಾರೆ ಯಾವ ಮಕ್ಕಳು ಶಾಲಾ ಮಕ್ಕಳು ಅವರ ಮುಖದಲ್ಲಿ ಒಂದು ಆತಂಕ ಇದೆ ಭಯ ಇದೆ ಅಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ದಾಖಲಾಗಿರುವ ತಮ್ಮ ಸಹಪಾಠಿಗಳಿಗೆ ಏನಾಗಿದೆಯೋ ಅಂತಕ್ಕಂಥ ಭಯ ಅವ್ರು ಹೇಳ್ತಾರೆ ಅವರು ತಮ್ಮಲ್ಲೇ ಅಲ್ಲಿ ನಿಂತುಕೊಂಡು ಮಾತಾಡ್ತಿದ್ದಾರೆ ಆಸ್ಪತ್ರೆಯ ಸ್ವಲ್ಪ ಹೊರಗೆ ನಿಂತು ತಮ್ಮಲ್ಲಿಯೇ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕಲಾವತಿ ಅನ್ನುವಂಥ ಹುಡುಗಿ ಮೊದಲೇ ಹೇಳ್ತಾರೆ ನೋಡ್ರಿ ಎಂಥ ಅನಾಹುತ ನಡೆದು ಹೋಯಿತು ತಮ್ಮ ಗೆಳೆಯ ಗೆಳತಿಗೆ ಹೀಗೆ ಆಗಬಾರ್ದಾಗಿತ್ತು ಎಂಥ ಅನಾಹುತ ನಡೆದು ಹೋಯ್ತಲ್ಲ ನಮ್ಮ ಗೆಳೆಯ ಗೆಳತಿಗೆ ಹೀಗೆ ಆಸ್ಪತ್ರೆಗೆ ಸೇರುವಂತೆ ಆಗಬಾರ್ದಾಗಿತ್ತು ಆಗ ಸ್ನೇಹಿತ ಅವ್ರಿಗೇನಾಯಿತು ಅಲ್ಲಿ ಮನು ಅಂತಕ್ಕಂಥವ್ರು ಹೇಳ್ತಾನೆ ಅಯ್ಯೋ ನಿನಗೆ ತಿಳಿದಿಲ್ಲವಾ ನಿನ್ನೆ ಅವರು ಈಜಲು ಹೋದ ಅವರೆಲ್ಲರೂ ಆಸ್ಪತ್ರೆಗೆ ಸೇರಿದ್ದಾರೆ ಹೇಳ್ತಾರೆ ನಿನ್ನೆ ಅವರು ಈಜಲು ಹೋಗಿದ್ರು ಅವರೆಲ್ಲ ಆಸ್ಪತ್ರೆಗೆ ಇವತ್ತು ದಾಖಲಾಗಿದ್ದಾರೆ ಶಾಂತ ಹೇಳ್ತಾರೆ ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಯಿತು ಆಸ್ಪತ್ರೆಗೆ ದಾಖಲಾಗಲಿಕ್ಕೆ ಅವ್ರಿಗೆ ಏನಾಗಿತ್ತು ಯಾವ ಕಾರಣಕ್ಕಾಗಿ ಆಗ ಸಲೀಮುಲ್ಲಾ ಅಂತ ನೋಡ್ರಿ ಅಲ್ಲಿ ಆ ಸಲೀಮುಲ್ಲಾ ಅವ್ನು ಗೊತ್ತಿರುತ್ತೆ ಏನಂತೇಳಿ
ನೆನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ ಅವರೆಲ್ಲರೂ ಬೆಳಗ್ಗೆ ಆಟವಾಡಲು ಹೋಗಿದ್ದರು ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಊರಿನ ಶಕೆಯನ್ನು ತಾಳಲಾರದೆ ಊರಿನ ಪಕ್ಕದಲ್ಲಿರುವ ನದಿಯಲ್ಲಿ ಸ್ನಾನ ಮಾಡಿದರು ಕಾತರ ಸಲಿಮುಲ ನಿನ್ನೆ ಭಾನುವಾರ ಶಾಲೆಗೆ ರಜೆ ಹಾಗಾಗಿ ಮಧ್ಯಾಹ್ನದವರೆಗೂ ಆಟವಾಡ್ತಾರೆ ನಮ್ಮ ಗೆಳೆಯರಿದ್ದರು ಮಧ್ಯಾಹ್ನದವರೆಗೂ ಆಟವಾಡ್ತಾರೆ ಮಧ್ಯಾಹ್ನದವರೆಗೂ ಆಟವಾಡಿದ ನಂತರ ಆಟವಾಡಿದರು ಶಕೆಯನ್ನು ತಾಳಲಾರದೆ ಶಕೆಯನ್ನು ತಾಳಲಾರದೆ ಊರಿನ ಪಕ್ಕದಲ್ಲಿರುವ ನದಿಯಲ್ಲಿ ಸ್ನಾನ ಮಾಡಿದರು ನೋಡಿ ಭಾನುವಾರ ಶಾಲೆಗೆ ರಜೆ ಇದ್ದರಿಂದ ಅವರು ಏನು ಮಾಡ್ತಾರೆ ಆಟಕ್ಕೆ ಆಟವನ್ನು ಆಡ್ತಾರೆ ಎಲ್ಲಿವರೆಗೆ ಮಧ್ಯಾಹ್ನದವರೆಗೆ ಆಟಾಡ್ತಾರೆ ಆಡಿದ ನಂತರ ಅವರಿಗೆ ಶಕೆಯನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಏನು ಮಾಡಿದರು ಊರಿನ ಪಕ್ಕದಲ್ಲಿರ್ತಕ್ಕಂಥ ನದಿಯಲ್ಲಿ ಸ್ನಾನಕ್ಕೆ ಹೋಗಿಬಿಟ್ಟರು ಸ್ನಾನವನ್ನು ಮಾಡಿದರು ಪರಿಣಾಮವಾಗಿ ಅವರ ಮೇಲೆಲ್ಲ ದಪ್ಪ ದಪ್ಪ ಗುಳಿಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು ನೋಡಿ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಒಂದು 5-10 ನಿಮಿಷದೊಳಗೆ ಅವರಿಗೆ ಮೈಯಲ್ಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದಲಿಕ್ಕೆ ಪ್ರಾರಂಭವಾಯಿತು ಗುಳ್ಳೆಗಳು ಎದ್ದ ತಕ್ಷಣ ವಿಪರೀತವಾಗಿರ್ತಕ್ಕಂತಹ ತುರಿಕೆ ನೋವೆ ಕೆರೆತ ಪ್ರಾರಂಭವಾಯಿತು ಮೈಯೆಲ್ಲ ಕೆರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲಿ ಆ ಗುಳ್ಳೆಗಳು ಇರ್ತಾವ ಅಲ್ಲೆಲ್ಲ ಏನಂದ್ರೆ ಅವರಿಗೆ ನೋವೆ ಪ್ರಾರಂಭವಾಗುತ್ತೆ ಹೀಗೆ ಅವರಿಗೆ ವಿಪರೀತವಾಗಿರ್ತಕ್ಕಂಥ ತುರಿಕೆ ಪ್ರಾರಂಭವಾಗುತ್ತು ಆವಾಗ ನೋವು ಹೆಚ್ಚಾಯಿತು ನೋವನ್ನು ತಾಳಲಾರದೆ ನದಿಯ ದಂಡೆಯಲ್ಲಿ ಬಿದ್ದು ಪರಳಾಡಿದರು ಅವರಿಗೆ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಸೇರ್ಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ಏನ್ ಮಾಡಿದ್ರು ಅಲ್ಲೇ ನದಿ ದಂಡೆಯ ಮೇಲೆ ಬಿದ್ದು ಹೊರಾಡಿದ್ರು ಆ ಕಡೆ ಈ ಕಡೆ ಹೊರಾಡ್ತಾರೆ ಬಟ್ಟೆ ನಡ್ಕೋತಾರೆ ಕಣ್ಣು ನಡ್ಕೋತಾರೆ ತಲೆ ನಡ್ಕೋತಾರೆ ಕೈಕಾಲು ನಡ್ಕೋತಾರೆ ಎಲ್ಲರೂ ಅಲ್ಲಿ ಹೊರಳಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ನದಿಯ ದಂಡೆಯಲ್ಲಿ ಆಗ ಯಾರೋ ದಾರಿ ಒಬ್ಬರು ಇವರ ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು ಇನ್ನ ಅದೇ ನದಿಯ ದಂಡೆಯಲ್ಲಿ ದಾರಿ ಹೋಗ್ತಕ್ಕಂಥ ಪ್ರಯಾಣಿಕರು ಬೇರೆ ಊರಿಗೆ ಹೋಗ್ತಕ್ಕಂಥವ್ರು ಅಥವಾ ಬೇರೆ ಕೆಲಸಗಳಿಗೆ ಹೋಗ್ತಕ್ಕಂಥ ದಾರಿ ಒಬ್ಬರು ಏನ್ ಮಾಡ್ತಾರೆ ಅಂದ್ರೆ ಇವರನ್ನ ಎತ್ಕೋತಾರೆ ಇವರ ನೋವನ್ನ ಇವರ ನೋವಿಗೆ ಸ್ಪಂದಿಸ್ತಾರೆ ಅವರನ್ನ ಎತ್ಕೋತಾರೆ ಎತ್ಕೊಂಡು ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಇವರನ್ನ ಸೇರಿಸ್ತಾರೆ ಯಾರನ್ನ ನದಿಯಲ್ಲಿ ಸ್ನಾನ ಮಾಡಿ ಗುಳಿಗಳು ಎದ್ದಿರ್ತಾವಲ್ಲ ಆ ಮಕ್ಕಳನ್ನ ದಾರಿ ಒಬ್ಬರು ಆಸ್ಪತ್ರೆ ಸೇರಿಸಿದ್ದಾರೆ ಅಲ್ಲಿ ಅವರ ಆರೋಗ್ಯದ ಸ್ಥಿತಿ ತುಂಬಾ ಹದಗೆಟ್ಟಿತ್ತು ಅದೇ ಅವರ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟಿತ್ತು ಬಹಳ ಕೆಟ್ಟದಾಗಿರ್ತಕ್ಕಂಥ ಅವರ ಒಂದು ದೇಹದ ಆಕಾರ ಆಗಿತ್ತು ಆ ಒಂದು ನೋವಿಗೆ ಆ ಒಂದು ತುರಿಕೆಗೆ ಆ ಒಂದು ಗುಳ್ಳೆಗಳಿಗೆ ಹೀಗೆ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಹೇಳಿ ಸಲೀಮಿದ್ದ ಅವನು ಉಳಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ ಅಂದ್ರೆ ಶಾಂತಲೆ ಇರ್ಬೋದು ಸ್ನೇಹ ಇರ್ಬೋದು ಮನು ಇರ್ಬೋದು ಆಮೇಲೆ ಕಲಾವತಿ ಇರ್ಬೋದು ಅವರೆಲ್ಲರಿಗೂ ಅವನಿಗೆ ಏನು ಗೊತ್ತಿದೆಯೋ ಮಾಹಿತಿ ಅದನ್ನ ಆ ಒಂದು ಸಂಭಾಷಣೆಯಲ್ಲಿ ಅಥವಾ ಅವರ ಮಧ್ಯೆ ಗುಂಪಾಗಿ ಸೇರಿದಾಗ ಈ ಮಾತನ್ನು ಹೇಳ್ಬಿಡ್ತಾನೆ ಅವರ ಪ್ರಶ್ನೆಯನ್ನು ಕೇಳಿದಾಗ ಇಷ್ಟು ಇವತ್ತಿನ ಅಭ್ಯಾಸವಾಗಿರಲಿ ಮುಂದಿನ ಅಭ್ಯಾಸ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾವು ಕಲಿಸ್ತೀವಿ ಹಾಗಾಗಿ ಇವತ್ತಿನ ಈ ಅಭ್ಯಾಸದ ಮೇಲೆ ಮನೆ ಕಲಿಸಿದಂತಂದ್ರೆ ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸಲು ಕಾರಣವೇನು ಈ ಪ್ರಶ್ನೆಗೆ ನೀವು ಉತ್ತರವನ್ನು ಬರೆದು ನಮಗೆ ಕಳುಹಿಸಿ ಎಲ್ಲರಿಗೂ ಅನಂತರ ಧನ್ಯವಾದಗಳು